ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯುಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಕೆ ಇ ಅವರು ನಡೆಸ್ತಕ್ಕಂತಹ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳಿಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕ್ತಾಯಿದ್ರೆ ಈ ವಿಡಿಯೋನ ಮೊದಲು ನೋಡಿ ಯಾಕಂದರೆ ಯಾವ ಇಲಾಖೆಯಲ್ಲಿ ಎಷ್ಟು ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗಳಿದ್ದಾವೆ ಎಂಬುದನ್ನು ಫಸ್ಟ್ ತಿಳ್ಕೋಬೇಕು ಅಂದರೆ ಅಪ್ಲಿಕೇಶನ್ ಹಾಕೋಬೇಕು ಮುಂಚೆ ಮತ್ತು ಯಾವ ಇಲಾಖೆಗೆ ಅರ್ಜಿ ಸಲ್ಲಿಸಬೇಕು ಅದನ್ನು ಮತ್ತೆ ತಿಳ್ಕೋಬೇಕು ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳುತ್ತೆ ಮತ್ತು ಯಾವ ಪೋಸ್ಟ್ ಅಂತ ಕೇಳುತ್ತೆ ಅಂದರೆ ಎಸ್ ಡಿ ಅಥವಾ ಎಫ್ ಡಿ ಎನೋ ಅಂತ ಕೇಳುತ್ತೆ ಅದಕ್ಕೆ ಫಸ್ಟ್ಗೆ ಅದರ ಬಗ್ಗೆ ಮೊದಲು ತಿಳ್ಕೊಂಡು ನಂತರ ಅಪ್ಲಿಕೇಶನ್ನ ನೀವು ಹಾಕ್ಕೊಳ್ಳಿ ಇದುವರೆಗೆ ನಮ್ಮ ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಅದರ ಹೋಗಿ ಜಾಯ್ನ್ ಆಗಿ ಅದರಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಇಗೆ ಸಂಬಂಧಪಟ್ಟಂತಹ ನೋಟ್ಸ್ಗಳನ್ನು ಉಚಿತವಾಗಿ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತೇನೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಎರಡೇ ಎರಡು ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಅಷ್ಟೇ ಹೇಳ್ತೇನೆ ನೆಕ್ಸ್ಟು ಇನ್ನೆರಡು ಡಿಪಾರ್ಟ್ಮೆಂಟ್ಗಳಲ್ಲಿ ಎಸ್ ಎ ಎಫ್ ಟಿ ಎ ಹುದ್ದೆಗಳು ಜಾಸ್ತಿ ಇಲ್ಲ ಮತ್ತು ಟೆಕ್ನಿಕಲ್ ಅಂದರೆ ಪದವಿ ಮೇಲೆ ಬರಲ್ಲ ಅದು ಪದವಿ ಮತ್ತು ಸೆಕೆಂಡ್ ಪಿ ಯು ಸಿ ಮೇಲೆ ಬರಲ್ಲ ಈ ಎರಡು ಡಿಪಾರ್ಟ್ಮೆಂಟ್ಗಳಲ್ಲಿ ಬರುತ್ತೆ ಮತ್ತು ಪೋಸ್ಟ್ಗಳು ಇದರಲ್ಲಿ ಜಾಸ್ತಿ ಇದ್ದಾವೆ ಅದಕ್ಕೆ ಇವು ಎರಡು ಡಿಪಾರ್ಟ್ಮೆಂಟ್ನಲ್ಲಿ ಅಪ್ಲಿಕೇಶನ್ ಹಾಕಿ ಯಾಕೆಂದರೆ ಪೋಸ್ಟ್ಗಳು ಜಾಸ್ತಿ ಇದ್ದಾವೆ ಬನ್ನಿ ನೋಡೋಣ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಅಂತ ಮೊದಲನೆಯ ಡಿಪಾರ್ಟ್ಮೆಂಟು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಂದರೆ ಫುಡ್ ಡಿಪಾರ್ಟ್ಮೆಂಟ್ ಇದು ಅದರಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಅಂದರೆ ಎಫ್ ಡಿ ಎ ಹುದ್ದೆಗಳು ಎಷ್ಟಿದ್ದಾವೆ ಟೋಟಲಾಗಿ ಐವತ್ತೇಳು ಎಫ್ ಡಿ ಎ ಹುದ್ದೆಗಳನ್ನು ಅದರಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಅದರಲ್ಲಿ ನಲ್ವತ್ತೊಂಬತ್ತು ಮತ್ತು ಎಂಟು ಬೇರೆ ಬೇರೆ ಮಾಡಿದ್ದೀನಿ ನೋಡಿ ಇಲ್ಲಿ ಅಂದರೆ ನಲವತ್ತೊಂಬತ್ತು ನಾನ್ ಎಚ್ ಕೆ ಅಂದರೆ ಕಲ್ಯಾಣ ಕರ್ನಾಟಕದ್ದು ಎಂಟು ಜಾಬ್ಗಳು ಅಂದರೆ ಕಲ್ಯಾಣ ಕರ್ನಾಟಕದವರು ಯಾರಂದರೆ ಗುಲ್ಬರ್ಗ ರಾಯಚೂರು ಮತ್ತು ವಿಜಯನಗರ ಅವರೆಲ್ಲರೂ ಈ ಎಂಟು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಮತ್ತು ಉಳಿದ ಎಲ್ಲ ಜಿಲ್ಲೆಗಳು ಈ ನಲ್ವತ್ತೊಂಬತ್ತು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಎಫ್ ಡಿ ಎ ಹುದ್ದೆಗಳ ಡೀಟೇಲ್ಸು ಇನ್ನು ಜೂನಿಯರ್ ಅಸಿಸ್ಟೆಂಟ್ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಈ ರೀತಿಯೇ ಕೇಳುತ್ತೆ ಯಾವ ರೀತಿ ಸೀನಿಯರ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಅಂತ ಅದಕ್ಕೆ ಈಗ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನಂತರ ಎಸ್ ಡಿ ಎ ಪೋಸ್ಟ್ಗಳು ಎಷ್ಟಿದ್ದಾವೆ ಈ ಫುಡ್ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು ಟೋಟಲ್ ಆಗಿ ಎರಡು ನೂರ ಅರವತ್ತ್ಮೂರು ಪೋಸ್ಟ್ಗಳಿದ್ದಾವೆ ಎಫ್ ಡಿ ಎಕ್ಕಿಂತ ಎಸ್ ಡಿ ಎ ಪೋಸ್ಟ್ಗಳು ಎರಡು ನೂರ ಅರವತ್ತ್ಮೂರು ಇದ್ದಾವೆ ಅದರಲ್ಲಿ ಕಲ್ಯಾಣ ಕರ್ನಾಟಕದ್ದು ಹತ್ತೊಂಬತ್ತು ಪೋಸ್ಟ್ಗಳು ಈ ಹತ್ತೊಂಬತ್ತು ಪೋಸ್ಟ್ಗಳನ್ನು ಬಿಟ್ಟು ಎರಡು ನೂರ ನಲ್ವತ್ನಾಲ್ಕು ಪೋಸ್ಟ್ಗಳನ್ನು ನೀವು ಎಲ್ಲರೂ ಹಾಕ್ಬೋದು ಅದಕ್ಕೆ ಇದರಲ್ಲಿ ಜಾಸ್ತಿ ಇದ್ದಾವೆ ಎಷ್ಟಂದರೆ ಎರಡು ನೂರ ಅರವತ್ತ್ಮೂರು ಪೋಸ್ಟ್ಗಳಿದ್ದಾವೆ ಈ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಎರಡನೇ ಡಿಪಾರ್ಟ್ಮೆಂಟ್ನ ನೋಡೋಣ ಅದರಲ್ಲಿ ಇದ್ರೆ ಕಟ್ಟಡ ಕರ್ನಾಟಕ ಕಟ್ಟಡದ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಇಲಾಖೆ ಅಥವಾ ಕಲ್ಯಾಣ ಮಂಡಳಿ ಅಂತ ಇದೆ ಇದರಲ್ಲಿ ಈ ಡಿಪಾರ್ಟ್ಮೆಂಟ್ನಲ್ಲೂ ಸಹ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಅದರಲ್ಲಿ ಸೀನಿಯರ್ ಅಸಿಸ್ಟೆಂಟ್ಸ್ ಅಂದರೆ ಎಫ್ ಡಿ ಎ ಹುದ್ದೆಗಳು ಎಷ್ಟಿದ್ದಾವೆ ಅಂದರೆ ಹನ್ನೆರಡು ಹುದ್ದೆಗಳಿದ್ದಾವೆ ಅದರಲ್ಲಿ ಎಲ್ಲರೂ ಅಂದರೆ ಕಲ್ಯಾಣ ಕರ್ನಾಟಕದವ್ರನ್ನ ಬಿಟ್ಟು ಎಷ್ಟು ಹಾಕಬೇಕಂದ್ರೆ ಎಂಟು ಹುದ್ದೆಗಳು ನಿಮಗೆ ಇದ್ದಾವೆ ಇನ್ನು ಜೂನಿಯರ್ ಅಸಿಸ್ಟೆಂಟ್ ಅಂದರೆ ಎಸ್ ಡಿ ಎ ಹುದ್ದೆಗಳು ಹಂಡ್ರೆಡ್ ಅಂದರೆ ನೂರು ಹುದ್ದೆಗಳು ಇದ್ದಾವೆ ಅದರಲ್ಲಿ ಮೂವತ್ತಾರು ಕಲ್ಯಾಣ ಕರ್ನಾಟಕದ್ದು ಇನ್ನು ಉಳಿದಿದ್ದು ಅರವತ್ತ್ನಾಲ್ಕು ಹುದ್ದೆಗಳು ಸ್ನೇಹಿತರೆ ಈ ರೀತಿ ಇದೆ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಬೇಕೋ ಅದರಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಯಾಕೆಂದರೆ ಜಾಸ್ತಿ ಜನ ಈ ಫಸ್ಟ್ಗೆ ಫುಡ್ ಡಿಪಾರ್ಟ್ಮೆಂಟ್ನಲ್ಲಿ ಜಾಸ್ತಿ ಇದ್ದಾವೆ ಅಪ್ಲಿಕೇಶನ್ ಅಂತ ಅದರಲ್ಲೇ ಜಾಸ್ತಿ ಹಾಕಿರ್ತಾರೆ ಒಂದೊಂದು ಟೈಮು ಈ ಕಟ್ಟಡ ನಿರ್ಮಾಣ ಕಾರ್ಮಿಕ ಇಲಾಖೆಯಲ್ಲಿ ಹಾಕಿರೋಲ್ಲ ಯಾಕೆಂದರೆ ನೂರೈದ ಪೋಸ್ಟು ಅಂತ ನಮಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟು ಯಾವ ಡಿಪಾರ್ಟ್ಮೆಂಟ್ನಲ್ಲಾದರೂ ಆಗಲಿ ನಾವು ಹೊಡೆಯೋ ಕೆಪಾಸಿಟಿ ಇದ್ದರೆ ನಮಗೆ ಓದೋ ಕೆಪಾಸಿಟಿ ಇದ್ದರೆ ನಾವು ಯಾವ್ದ್ರ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದು ಆದರೆ ಅಪ್ಲಿಕೇಶನ್ ಹೋಗಿಕ್ಕಿಂತ ಮುಂಚೆ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಹೆಚ್ಚಿದ್ದಾವೆ ಪೋಸ್ಟ್ಗಳು ಅನ್ನೋದನ್ನು ಸ್ವಲ್ಪ ನೋಡಬೇಕಾಗಿತ್ತು ಸ್ನೇಹಿತರೆ ಅದೇ ರೀತಿ ಈ ಕೆ ಇ ಎಸ್ ಡಿ ಎ ಮತ್ತು ಎಫ್ ಡಿ ಎ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರೆಲ್ಲ ಎಸ್ ಡಿ ಎಫ್ ಡಿ ಎ ಓದ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ